ಆಚಾರ ನಮ್ಗೆ. ಸೂರತ್ನವ್ರೆ, ಚಂದ್ರನವ್ರೆ, ನೀವಿಬ್ರು ಸ್ನೇಹಿತರು, ನೀವೇ ಹಿಂಗ್ ಕಡ್ದಾಡಿದ್ರೆ ಹೆಂಗಪ್ಪ? ಯಾಕ್ರಪ್ಪ? ಅಯ್ಯೋ ದೇವ್ರೇ, ಏನ್ ಬಂತಪ್ಪ ನಮ್ಮ ಹಳ್ಳಿಗೆ ಗಾಚಾರ? ಹಳ್ಳಿಗೇನು ಬಂದಿಲ್ಲಪ್ಪ, ನಿಮಗೆಲ್ಲ ಬಂದಿದೆ ಬರಬಾರದ್ದು. ಇವತ್ತು ಬೆಳಿಗ್ಗೆ ನಡೆದದ್ ನೋಡ್ಲಿಲ್ಲ? ಈ ಬೇವಾರ್ತಿ ಬಡ್ಡಿ ಮಗ ನಮ್ಮ ಸೂರ್ಯನ ಪರದೇಶಿ ಹಾಗೆ ನಿಲ್ಸಿ ಅವಮಾನ ಮಾಡ್ದ. ಇವನ ಅಪ್ಪ ಅಮ್ಮನ ದೂರ ಮಾಡಕ್ ನೋಡ್ದ. ನೀವೆಲ್ಲ ಸೇರ್ಕೊಂಡು ಇವನಿಗೆ ಏನ್ ದಂಡನೆ ಕೊಟ್ರಿ? ಏನ್ ದಂಡನೆ ಕೊಟ್ರಿ ಅಂತೀನಿ? ಇದೊಂದು ಹಳ್ಳಿ, ಅದೊಂದು ಪಂಚಾಯತಿ. ಚಂದ್ರ, ನೀನ್ ಸುಮ್ಮನಿರು ಸೂರಿ, ಮಧ್ಯ ಮಾತಾಡ್ಬೇಡ. ಈಗೇನು ಪ್ರಪಂಚ ಮುಳುಗೋಗಿತ್ತು? ಏನ್ ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಹೊಟ್ಟೋದ್ರ? ಅದೆಲ್ಲ ಒಂದು ಕೆಟ್ಟಗಳಿಗೆ ಕಣೋ, ವಿಷಗಳಿಗೆ ಅಂತಾರೆ ನೋಡು ಅದು. ಅಯ್ಯೋ ತಲೆ ಕೆಟ್ಟೋನೆ, ವಿಷಗಳಿಗೆ ಅಲ್ಲೋ, ನಮ್ಮ ಮುಟ್ಟಾಳತನ. ತಾಯಿ ಗಂಡ ದೇವರಿಗೆ ದಗಲ್ಬಾಜ್ ಪೂಜಾರಿ ಅಂದಾಗೆ ಇರ್ಬೇಕು. ತೀರಾ ಮಹಾತ್ಮ ಗಾಂಧಿದ್ರ ಆಗ್ಬಿಟ್ರೆ ಗುಂಡ್ ಹೊಡೆದು ಸಾಯಿಸ್ಬಿಡ್ತಾರೋ? ಹುಟ್ಟಿದ ಮನುಷ್ಯ ಯಾವತ್ತಿದ್ರು ಸಾಯಲೇಬೇಕು ಕಣೋ. ಹಾಗಂತ ಮನುಷ್ಯತ್ವನ ಕಳ್ಕೊಂಡು ಮೃಗದಾಗ್ ಬದುಕೋಕಾಗತ್ತಾ? ಬದುಕ್ಬಾರ್ದು, ಅದಕ್ಕೆ ಮೃಗನ ಮುಗಿಸೋಕ್ ಬಂದಿರೋದು. ನೀನ್ ಮುಗಿಸ್ಬಿಟ್ರೆ ಕಾನೂನು ಕಾಯ್ದೆ ಸುಮ್ಮನೆ ಇರುತ್ತಾ? ಏನೋ ಮಾಡುತ್ತೆ, ಬೇಡಿ ಹಾಕ್ಸುತ್ತೆ, ಕೋರ್ಟಲ್ಲಿ ನಿಲ್ಸುತ್ತೆ, ಶಿಕ್ಷೆ ಕೊಡುತ್ತೆ, ಫಾಸಿ ಹಾಕ್ಸುತ್ತೆ, ಅಷ್ಟೇ ತಾನೇ? ನಾನು ಸತ್ರ ಸಾಯ್ತೀನಿ, ನಾನು ಬದುಕೇನಾಗ್ಬೇಕಾಗಿದೆ? ಹೊಡೆದಾಂದ್ರೆ ಪಡವ, ಹಲ್ಲಿಗೆಲ್ಲ ಉದುರು ಹೋಗ್ಬೇಕು ನನಗೆ. ನಿನಗೂ ಒಬ್ಳು ತಾಯಿ ತಲೆ ಒಂದು ಮಗು ಇದೆ ಅಂತ ಗೊತ್ತಿದೆ ತಾನೆ? ಗೊತ್ತಿದೆ. ಏನು, ನಮ್ ತಾಯಿಗೆ ನೀನು ಮಗನ ಆಗ್ತೀಯ, ನನ್ನ ಮಗುಗೆ ನಿನ್ ತಂದೆ ಆಗ್ತೀಯ. ಹೆಂಡತಿ ಇದ್ರೆ ತಾನೆ ಮುಂದೆ ಆಗ್ತಾಳೆ ಅನ್ನೋ ಭಯ ನನಗೆ. ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯ ಚಂದ್ರ? ನೀನು ಬದುಕಿ ಬಾಡ್ಬೇಕಾದವನು ಕಣೋ. ನಿನ್ನಂತ ಸ್ನೇಹಿತನ ಕಳ್ಕೊಂಡು ನಾನು ಬದುಕಿರ್ತೀನೇನೋ. ನಿನ್ನನ್ನು ಕಳ್ಕೊಂಡು ನಾನು ಬದುಕಿರ್ತೀನೇನೋ ಸೂರಿ. ರಕ್ತ ಬಂದ್ಬಿಟ್ಟಿದೆಯಲ್ಲೋ. ನಿನಗೂ ಬಂದ್ಬಿಟ್ಟಿದೆಯಲ್ಲೋ ರಕ್ತ. ಸೂರಿ, ನನ್ ಪಾಪಿ ನಿನ್ನನ್ನು ಹೊಡೆದಲ್ಲೋ. ಇಲ್ಲ ಕಣೋ, ನಾನು ಪಾಪಿ, ನಾನು ಹೊಡೆದು ಬಿಟ್ಟೆ ಕಣೋ ನಿನ್ನ ಸಿಕ್ಕಾಬಿಟ್ಟೆ. ಸೂರಿ, ನೋಡಿದ್ರೇನ್ರಪ್ಪ ಕೇಳ್ದೇನ್ರಪ್ಪ? ನಾವು ಪುರಾಣದಾಗ ಕೇಳಿದ್ದೀವಿ ರಾಮ್ ಲಕ್ಷ್ಮಣರಂಗ್ ಬಾಳ್ಬೇಕು ಅಂತೀವಿ, ಇವರಿಬ್ರು ಏನ್ ಅಂತಮ್ಮಂದ್ರ ಒಬ್ರಿಗೊಬ್ರು ಪ್ರಾಣ ಕೊಡಕ್ ತಯಾರಾಗವ್ರಲ್ಲ. ನಾನು ಕಿರಿಗೌಡ ಒತ್ತಾಯಿ ಮಕ್ಕಳು, ನಾವು ಅಂತಮ್ಮಂದ್ರು, ನಮ್ದು ಒಂದ್ ಬದುಕು ಒಂದ್ ಬಾಳು. ಇದನ್ನೆಲ್ಲ ನೋಡಕ್ಕಿಂತಾನ ಸಾಯ್ತೀನಿ ಸಾಯ್ತೀನಿ ಅಂದ್ರು ಈ ನಮ್ ದ್ಯಾವ್ರು ಸೂರಪ್ಪ ಒಪ್ಪಲ್ಲ ಅಂತಾನೆ. ಯಾಕ್ಲ ಕಿರಿಗೌಡ, ಯಾಕ್ ಬೊಂಬೆ ನಿಂತ್ಬಿಟ್ಟೆ ಅಪ್ಪ? ಹೇಳ ಏನಾದ್ರೂ ಮಾತಾಡ್ಲ, ಈಗಾಗಿರೋ ಅನಾಹುತ ಸಾಲ್ದೇನ್ಲ, ಮಾತಾಡೋ ಮಾತಾಡಪ್ಪ. ನಾನ್ ನಿನಗ್ ತಕ್ಕಂಗ್ ಹುಟ್ಲಿಲ್ಲ, ನಾನ್ ಬದುಕ್ಬಾರ್ದು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ಹೇಳೋ ಕಿರಿಗೌಡ, ಗಂಗೆ ನಿನ್ ಮನೆ ಸೊಸೆಯಾಗಿ ಮಾಡ್ಕೊಡೋ. ನನಗೇನು ಕೇಳ್ಬೇಡ, ಈ ಮನೆ ಯಜಮಾನ ನೀನು, ಇನ್ ಬೇಕಿಲ್ಲ, ಪ್ರತಿಯೊಂದು ಈ ಮನೆಯಲ್ಲಿ ನೀನ್ ಹೇಳ್ದಾಗೆ ನಡಿಬೇಕು. ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಚಂದ್ರಣ್ಣ, ಸೂರಪ್ಪ, ಸೂರಪ್ಪ, ನಾನ್ ನಿನಗ್ ಬಹಳ ದ್ರೋಹ ಮಾಡ್ಬಿಟ್ಟಪ್ಪ. ನನಗ್ ಕೆಂಪ್ತಪ್ಪ, ನನಗ್ ಕೆಂಪ್ತಪ್ಪ. ಸಮಾಧಾನ ಮಾಡ್ಕೊಳ್ಳಿ, ಹಾ
ಮಿಸ್ಟರ್ ಸೂರಿ. ಇದೇನು ವಿಷ್ಣುರ ಬಂದಿದ್ದು? ಸುಮ್ಮನೆ ಬಂದೆ. ಇದೇನ ನಿಮ್ ಪರ್ಮನೆಂಟ್ ಜಾಗ? ಪರ್ಮನೆಂಟ್ ಜಾಗ ಏನ್ ಬಂತು? ಹಾಗೇನಿಲ್ಲ, ಈ ಊರಿನವರೆಲ್ಲ ಸೇರಿ ಜಾಗಕ್ಕೆ ನಿಮ್ ಹೆಸರು ಇಟ್ಟು ಬಿಟ್ಟಿದಾರಂತೆ, ಸೂರಿಗುಡ್ಡ ಸೂರಿಗುಡ್ಡ. ಈ ಮರ ಈ ಜಾಗ ನಿಮ್ಮನ್ನ ನೋಡ್ತಾ ಇದ್ರೆ ಬುದ್ಧನ ಬೋಧಿ ವೃಕ್ಷ ಜ್ಞಾಪಕ. ಚೆನ್ನಾಗಿದೆ, ತಮಾಷೆಯಾಗಿದೆ. ಬುದ್ಧನೇ ಬೇರೆ ಹೋಲಿಸ್ತಾ ಇದ್ದೀರ ನನ್ನ. ಅದೇ ನೀವಿಲ್ಲಿ ಬಂದಿದ್ದು? ಗೌಡ್ರಿ ಏನಾದ್ರು ಹೇಳ್ಕೊಳಿಸಿದ್ರ ಬರ್ಲ? ಇಲ್ಲ, ಅವ್ರ ಮೊಮ್ಮಗಳೇ ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದಾರೆ. ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದ್ರ? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನೀವಲ್ಲಿ ಕೂತ್ಕೊಂಡ್ರೆ ನಾನು ಇಲ್ಲಿ ಕೂತ್ಕೊತೀನಿ. ಇಲ್ಲ, ನೀವಲ್ಲಿ ಕೂತ್ಕೊಂಡ್ರೇನೆ ಚಂದ. ಓಹೋ, ನನ್ನಲ್ಲಿ ಕೂರಿಸ್ಬಿಟ್ಟು ನೋಡಿ ಆನಂದ ಪಡ್ಬೇಕು ಅಂತ ಇದ್ದೀರಾ? ನಾನು ಇಲ್ಲಿ ಕೂತ್ಬಿಟ್ರೆ ನಿಮ್ಗೆ ಒಳ್ಳೆ ಬುದ್ಧ ನೋಡಿದ ಹಾಗೆ ಆಗಬಹುದು ಅಂತ ಕಾಣಿಸುತ್ತೆ. ಮಾತಾಡಿ. ಏನು ಮಾತಾಡ್ಬೇಕು ಅಂದ್ರಲ್ಲ, ಮಾತಾಡಿ. ಅಲ್ಲ, ಪಂಚಾಯತಿ ಕಟ್ಟೆಲಿ ಅವ್ರಗಳು ಬಾಯಿಗೆ ಬಂದಾಗಂದ್ರು ನೀವು ಸುಮ್ಮನೆ ಇದ್ರಲ್ಲ. ಜನ್ಮ ಕೊಟ್ಟಿದ್ದ ತಂದೆ ತಾಯಿ ನಿಮ್ ಸಂಪರ್ಕನೇ ಬೇಡ ಅಂತ ಹಳ್ಳಿ ಬಿಟ್ಟು ಹೋಗ್ತಾ ಇದ್ರು, ಕಲ್ಲ ಹಾಗೆ ನಿಂತಿದ್ರಲ್ಲ. ಯಾರಿಗೋಸ್ಕರ ಈ ಸಹನೆ? ಯಾವ ಪುರುಷಾರ್ಥಕ್ಕೋಸ್ಕರ ಈ ತಾಳ್ಮೆ? ಊರಿನವ್ರ ಸಂಕಟ ಎಲ್ಲ ನಿಮ್ ತಲೆ ಮೇಲೆ ಹಾಕೋತಿರಲ್ಲ, ಯಾಕೆ? ನೋಡಿ, ಒಬ್ರು ಒಳ್ಳೆಯವ್ರನ್ನ ಉಳಿಸಬೇಕು ಅನ್ನೋ ಸಂದರ್ಭ ಬಂದಾಗ ನಾವು ಕೆಲವೊಂದು ತ್ಯಾಗಕ್ಕೆ ಸಿದ್ಧವಾಗ್ಬೇಕಾಗತ್ತೆ, ಮನಸ್ಸನ್ನ ಕಲ್ ಮಾಡ್ಕೋಬೇಕಾಗತ್ತೆ. ಗಂಗೆಷ್ಟು ಒಳ್ಳೆಯವಳು ಅಂತೀರಾ? ನನ್ನ ಭಾಗಕ್ಕೆ, ಅವಳ ಭಾಗಕ್ಕೆ ನಾನು ದೇವರಂತೆ ನೋಡಿ. ಅದಕ್ಕೆ ನಾನು ಯಾವಾಗಲೂ ದೇವರು ದೇವರು ಅಂತ ಕರೀತಾ ಇದ್ದಾಳೆ.